ರಾಜ್ಯದಲ್ಲಿ ಬರ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ರಾಜ್ಯ ಸರ್ಕಾರ ಬರ ನಿರ್ವಹಣೆಯಲ್ಲಿ ವಿಫಲವಾಗಿದೆ ಪ್ರತಿದಿನ ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಆಡಳಿತಾರೂಢ ಸರ್ಕಾರಕ್ಕೆ ತಾಯಿಯಂತಹ ಹೃದಯ ಇರಬೇಕು ರಾಜ್ಯ ಸರ್ಕಾರ ಕಟುಕರ ಹೃದಯವನ್ನು ಹೊಂದಿದೆ ರೈತರ ಖಾತೆಗೆ ಯಾವುದೇ ರೀತಿಯಾದಂತಹ ಪರಿಹಾರದ ಹಣವನ್ನು ಹಾಕಿಲ್ಲ 2000 ರೂಪಾಯಿ ಘೋಷಣೆ ಮಾಡಿದರೂ ಕೂಡ ಅದು ಈವರೆಗೆ ಜಾರಿಯಾಗಿಲ್ಲ ಬರ ಪರಿಹಾರ ಬಿಡುಗಡೆಯಾಗದಿದ್ದಕ್ಕೆ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಅದೇ ರೀತಿಯಲ್ಲಿ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಆದರೆ ತೆಲಂಗಾಣ ಪತ್ರಿಕೆಗಳಿಗೆ ಜಾಹೀರಾತು ಕೊಟ್ಟಿದ್ದೀರಿ ಚುನಾವಣೆ ಇತ್ರಲ್ಲರಪ್ಪ ಆ ಸಂದರ್ಭದಲ್ಲಿ ನೀವು ಜಾಹೀರಾತು ಕೊಟ್ಟಿದ್ದೀರಾ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಗ್ಯಾರಂಟಿ ಘೋಷಣೆಗಳ ಬಗ್ಗೆ ಜಾಹೀರಾತು ಕೊಟ್ಟಿದ್ದೀರಾ ತೆಲಂಗಾಣದ ಜನತೆಗೆ ರಾಜ್ಯದ ಗ್ಯಾರಂಟಿ ಜಾರಿಯಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದು ಎಲ್ಲ ನೋಡಿದಾಗ ಯಾರದ್ದೋ ದುಡ್ಡು ತೆಲಂಗಾಣದ ಜಾತ್ರೆ ಎನ್ನುವಂತಾಗಿದೆ ಅಂತ ರಾಜ್ಯ ಸರ್ಕಾರವನ್ನ ಲೇವಡಿ ಮಾಡಿದ್ದಾರೆ ಒಂದು ರೀತಿ ಇಡೀ ಕರ್ನಾಟಕ ಬರದ ಒಂದು ಛಾಯೆಯಲ್ಲಿ ಇದೆ ಮುಂಗಾರು ಏನು ಕೈ ಕೊಟ್ಟಿದೆ ಇದರಿಂದ ರೈತರು ತಾವು ಬೆಳೆಯನ್ನ ಬೆಳೆದಂತ ಬೆಳೆ ರೈತರ ಕೈಗೆ ಸಿಗದೇ ಇರುವಂತ ಪರಿಸ್ಥಿತಿ ಬಂದಿದೆ ಈ ಸರ್ಕಾರ ರಾಜ್ಯ ಸರ್ಕಾರ ಬರದಲ್ಲಿ ಏನು ಕೆಲಸ ಮಾಡಬೇಕಾಯಿತು ಬರದಲ್ಲಿ ಏನು ಕಾಮಗಾರಿಗಳನ್ನ ಮಾಡಬೇಕಾಯಿತು ಬರದಲ್ಲಿ ರೈತರಿಗೆ ಏನು ಸಾಂತ್ವನಗಳನ್ನ ಹೇಳಬೇಕಾಯಿತು ಅದ್ಯಾವುದನ್ನೂ ಮಾಡದೆ ಬರ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮುಂದೆ ಹಾಕ್ಬಿಡೋಣ ಹೆಂಗು ಖಜಾನೆಯಲ್ಲಿ ನಮ್ಮ ಹತ್ರ ಏನು ದುಡ್ಡಿಲ್ಲ ದುಡ್ಡಿಲ್ದಾಗ ನಾವು ಘೋಷಣೆ ಮಾಡಿದ್ರೆ ಸಮಸ್ಯೆಗಳಾಗ್ತೈತೆ ಅಂತ ಹೇಳಿ ಒಂದು ತಿಂಗಳು ಎರಡು ತಿಂಗಳು ಮುಂದೆ ಹಾಕಿ ಕೊನೆಗೆ ಸೆಪ್ಟೆಂಬರ್ ಇದರಲ್ಲಿ ಘೋಷಣೆಯನ್ನ ಮಾಡಿದ್ರು 13ನೇ ಆಡಳಿತ ಪಕ್ಷಕ್ಕೆ ಯಾವ ರೀತಿ ಹೃದಯ ಇರಬೇಕು ಅಂದ್ರೆ ತಾಯಿಯ ಹೃದಯ ಇರಬೇಕು ತಾಯಿಯ ಹೃದಯ ಇರಬೇಕು ತಾಯಿ ಹಾಗೆ ತನ್ನ ಮಕ್ಕಳನ್ನ ನೋಡ್ಕೊಂತಾಳೋ ಏನಾದರೂ ಮಗುಗೆ ಏಟ್ ಬಿದ್ರೆ ಮಗುಗೇನಾದ್ರೂ ಕಾಯಿಲೆ ಬಂದ್ರೆ ಧಾಮಿಸಿ ಹೋಗ್ತಾಳೆ ನನಗೇನೋ ಆಗಿದೆ ಈ ಕಾಯಿಲೆ ನನಗ್ ಬಂದಿದೆ ಜ್ವರ ನನಗ್ ಬಂದಿದೆ ಅಂತೇಳಿ ಧಾಮಿಸಿ ಹೋಗ್ತಾಳೆ ತಾಯಿ ಅದು ಮಾತೃ ಹೃದಯ ಅಂತಾರ ನಾವು ಇಲ್ಲಿ ನಮ್ಮ ಈ ಸರ್ಕಾರ ಒಂಥರ ಕಟುಕರ ಹೃದಯವನ್ನ ತೋರಿಸ್ತಾ ಇದೆ ಕಟುಕರ ರೀತಿ ಏನೂ ಕೂಡ ಇದುವರೆಗೂ ಮಾಡಲಿಲ್ಲ ಒಂದು ನಯಾ ಪೈಸೆನು ಕೂಡ ರಾಜ್ಯ ಸರ್ಕಾರ ಇದುವರೆಗೂ ಏನೋ ಘೋಷಣೆ ಮಾಡಿದ್ದಾರೆ ಘೋಷಣೆ ಅಷ್ಟೇ ಇನ್ನೂ ಕೊಟ್ಟಿಲ್ಲ ಅದು 2000 ರೂಪಾಯಿ ಅಂತ ಹೇಳಿದ್ದಾರೆ ಜನಕ್ಕೆ ನಾನು ಕೇಳಿದೆ ಅಧಿಕಾರಿಗಳನ್ನ 2000 ಅಂದ್ರೆ ಹೆಂಗೆ ಅಂತ ಇಲ್ಲ ಸರ್ ಅರ್ಧ ಎಕರೆ ಇದ್ರೆ 500 ರೂಪಾಯಿನೂ ಕೊಡ್ಬೋದು 600 ರೂಪಾಯಿನೂ ಬರ್ಬೋದು ಅಂತ ಸರ್ಕಾರಕ್ಕೆ ಹೇಳುವಂಥದ್ದು ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ತೆಲಂಗಾಣದಲ್ಲಿ ಹೋಗಿ ಪತ್ರಿಕೆಗಳೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಿ ತೆಲಂಗಾಣದಲ್ಲಿ ನಮ್ಮ ಪತ್ರಿಕೆಗಳಿಗೆ ಕರ್ನಾಟಕದಲ್ಲಿ ಕೊಟ್ಟಿದ್ರೆ ಏನೋ ಪರವಾಗಿಲ್ಲ ತೆಲಂಗಾಣ ಪತ್ರಿಕೆಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರ 7-8 ಕೋಟಿ ಕೊಟ್ಟಿರ್ಬೋದ ನನಗೆ ಗೊತ್ತಿಲ್ಲ ಉತ್ತರ ಹೇಳೋವಾಗ ಹೇಳಿ ಮುಖ್ಯಮಂತ್ರಿಗಳು ಅಥವಾ ನಮ್ಮ ರೆವಿನ್ಯೂ ಮಿನಿಸ್ಟರ್ ಹೇಳ್ಬೋದು ತೆಲಂಗಾಣದಲ್ಲಿ ಪತ್ರಿಕೆಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಏನಂತ 2000 ರೂಪಾಯಿ ಕೊಡ್ತೀರಿ ಫ್ರೀ ಬಸ್ ಕೊಡ್ತೀರಿ ಅಂತ ಹೇಳಿದ್ದಾರೆ ತೆಲಂಗಾಣದವ್ರಿಗೆ ಹೆಂಗೆ 2000 ರೂಪಾಯಿ ಕೊಡ್ತೀರಾ ನೀವು ತೆಲಂಗಾಣದವ್ರಿಗೆ ಫ್ರೀ ಬಸ್ ಏನಾನ ಆರ್ಡರ್ ಅಲ್ಲಿ ಇದೆ ನಾನು ನೋಡಿದೆ ಆರ್ಡರ್ ಕಾಪಿಯಲ್ಲಿ ತೆಲಂಗಾಣದವ್ರಿಗೆ 2000 ರೂಪಾಯಿನೂ ಇಲ್ಲ ಬಸ್ಸು ಇಲ್ಲ ಯಾಕೆ ಕೊಟ್ರಿ ನಮ್ಮ ದುಡ್ಡು ತಗೊಂಡು ನಮ್ಮ ಟ್ಯಾಕ್ಸ್ ಪೇಯರ್ ಹಣ ತಗೊಂಡು ನೀವು ಅಲ್ಲಿ ಕೊಡುವಂತ ಅವಶ್ಯಕತೆ ಏನಿತ್ತು ಅಂದ್ರೆ ಕರ್ನಾಟಕದ ದುಡ್ಡು ತೆಲಂಗಾಣಕ್ಕೆ ಮಜಾ ಮಾಡಕ್ಕೆ ನಾವು ಕೊಟ್ಟಂಗೆ ಆಗ್ತೈತೆ ಯಾರು ಅದೇ ಹೇಳ್ತಾರೆ ಗಾದೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ತೆಲಂಗಾಣದ ಜಾತ್ರೆ ಆಗೋದು ಎಲ್ಲಮ್ಮಂದು ಅಂದ್ರೆ ಅಲ್ಲಿ ತೆಲಂಗಾಣದ ಜಾತ್ರೆ ಆದಂಗೆ ಆಗುತ್ತೆ